ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನು ಸಿಂಪಲ್ ಕನ್ನಡ ವ್ಲಾಗ್ಸ್. ಲಾಸ್ಟ್ ವ್ಲಾಗಲ್ಲಿ ಗಂಗಮ್ಮನ ದೇವಸ್ಥಾನದಲ್ಲಿ ಹೇಗೆ ಪೂಜೆ ಮಾಡಿದ್ದು ಅದನ್ನು ತೋರಿಸಿದ್ದೆ. ಸೊ ಇನ್ನೂ ಒಂದು ಕುರಿನ ನಾವು ಮಾರಮ್ಮಗೆ ನಮ್ಮ ತೋಟದಲ್ಲಿರೋ ಮಾರಮ್ಮ ಗುಡಿಗೆ ಅರ್ಕೆ ಒಪ್ಪಿಸ್ಬೇಕಾಗಿತ್ತು. ಸರಿ, ನೈಟ್ ಆಗಿರೋ ಕಾರಣ ಕೆಲವೊಬ್ರು ಮಾತ್ರ ಹೋಗಿ ಪೂಜೆ ಮಾಡ್ಕೊಂಡು ಬಂದಿದ್ರು. ಇದು ಗೋಪಿ ವಿಡಿಯೋ ಮಾಡ್ಕೊಂಡು ಬಂದಿರೋ ಕ್ಲಿಪ್ಪಿಂಗ್ಸು. ಸೊ ಶಾರ್ಟಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಲ್ಲಿ ಕೂಡ ಪೂಜೆ ಎಲ್ಲ ಮಾಡಿ ಕುರಿನ ಬಲಿ ಕೊಟ್ಬಿಟ್ಟು ಬರೋದು ಸೇಮ್. ಅಲ್ಲ ನೋಡಿದ್ರೆ ತೋಟಲ್ಕಾಯಿ ಬರ್ತದೆ. ಮನ ಮಾಡ್ಕೊಡ್ತಾಳ ನೀನ್ ಮಾಡೋದೇನ್ ಬೇಡ, ಹೊಡೆದಾದ್ಮೇಲೆ ಎತ್ಕೊಂಡು ಹೋಗುವಾಗ ಕುರಿನ ಆಲ್ರೆಡಿ ಸಾಯಂಕಾಲನೇ ಬಲಿ ಕೊಟ್ಟಿರೋ ಕಾರಣ ಏನ್ ಮಾಡಿದ್ದಾರೆ, ಬೋಟಿ ಗೊಜ್ಜನ್ನ ನೈಟ್ ಟೈಮ್ ಮಾಡ್ಕೊಂಡು ಈ ತರ ಬೋಟಿ ಗೊಜ್ಜು ಮತ್ತೆ ಲಿವರ್ ಫ್ರೈ ಎಲ್ಲ ಮಾಡ್ಕೊಂಡು ಫೈರ್ ಕ್ಯಾಂಪ್ ತರ ಈಚೆಗಡೆ ಈ ತರ ಬೆಂಕಿ ಹಾಕೊಂಡು ಕೂತಿದೀವಿ ಎಲ್ಲರೂ ಕೂಡ ಕಸಿನ್ಸ್ ಜೊತೆ. ಸೊ ಅದು ಒಂದಷ್ಟು ಮಜಾ ಇದೆ ನೋಡಿ. ಸರ್ 50,000 ಕಮ್ಮಿ ಮಾಡ್ತೀನಿ, ನನ್ನ ಹತ್ರ ಅಷ್ಟಿಲ್ಲ, ನನಗೆ ಬರೋಸ್ತಾರೆ ಸುರೋಗತ್ತೆ. ಒಂದ್ಕಿಟ್ಟ ನಿಮ್ ಬಂದು ನನ್ಗೆ ಮೀಟ್ ಮಾಡು, ನಾನು ಹಂಗೆ ಕಟ್ತೀನಿ. ಟಾರ್ಚ್ ಹಿಡ್ದು ವಿಡಿಯೋ ಮಾಡ್ಬೇಕಾಯ್ತು. ಅವಣ್ಣ ಬೇಜಾರು ಮಾಡ್ಕೊಂಡ್ಬಿಟ್ಟೈತೆ. ಇದು ಮಂಗಳವಾರ ಬೆಳಿಗ್ಗೆ ಬೆಳಗ್ಗೆನೆ. ಸೊ ಅಡುಗೆ ಆ್ಯಕ್ಚುಲಿ ಅಲ್ಲಿ ದನದ ಕೊಟ್ಟಿಗೆ ಹತ್ರ ಮಾಡಬೇಕು ಅಂತ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು, ಬಟ್ ನೀರು ಇಲ್ಲಿಂದ ಅಲ್ಲಿಗೆ ಎತ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತ ಇದ್ದಾರೆ. ಸೊ ಅವರು ಭಟ್ರು 3 ಜನ ಬಂದಿದ್ದರು, ರೇಷನ್ನು ಅದನ್ನೆಲ್ಲ ಕಟ್ ಮಾಡ್ಕೊತಿದ್ದಾರೆ. ಇಲ್ಲಿ ಕೊಳ ಇರೋ ಕಾರಣ ಇಲ್ಲೇ ಎಲ್ಲ ನೀಟಾಗಿ ಆರಾಮಾಗಿ ನೀರು ಎತ್ಕೋಬೋದು ಅಂದ್ಬಿಟ್ಟು ಇಲ್ಲೇ ಇಟ್ಕೊಂಡ್ರು. ಸರಿ, ಏನೇನು ಅಡುಗೆ ಮಾಡಿದ್ರು ಪ್ರತಿಯೊಂದು ಕೂಡ ಅವತ್ತಿನ ದಿನದ ಕ್ಲಿಪ್ಪಿಂಗ್ಸ್ನ ನಾನು ಹಾಕ್ತೀನಿ. ಮತ್ತು ಇವತ್ತು ಮಂಗಳವಾರದ ದಿನ ಅಷ್ಟೊಂದು ವೀಡಿಯೋ ಮಾಡೋಕ್ಕೆ ಆಗಿಲ್ಲ, ಯಾಕಂದರೆ ಫುಲ್ ಬ್ಯುಸಿ. ಅವ್ರು ಇವ್ರು ಬರ್ತಾನೆ ಇರ್ತಾರೆ ನೆಂಟರು. ಇದು ಸಪ್ರೇಟಾಗಿ ಚಿಕನ್ ಫ್ರೈ ಮಾಡ್ತಾ ಇರೋದು, ನಮ್ಮ ಅಮ್ರಿ ತುಪ್ಪ ಹಾಕಿದ್ರೆ ತಿನ್ನಲ್ಲ ಅಂತ. ಏ ಅದು ಮಟನ್ ನೋಡಿದ್ರಲ್ವಾ, ಇಷ್ಟು ರೆಸಿಪೀಸ್ ಮಾಡಿದ್ರು ಅವತ್ತು. ತುಂಬ ಟೇಸ್ಟಿಯಾಗಿ ಮಾಡಿದ್ರು, ತುಂಬ ಚೆನ್ನಾಗಿತ್ತು, ಬೆಟ್ರ್ ಮಾಡಿದ್ದು. ಅದಾಗಿದ ನಂತರ ಮಧ್ಯಾಹ್ನ ನಮ್ಮ ಶಿವಣ್ಣ ಮತ್ತು ಶಿವಣ್ಣನ ಹೆಂಡತಿ ಕುಮಲತ್ಗೆ ಇದ್ದಾರಲ್ಲ, ಅವರು ಪ್ರತಿ ವರ್ಷ ಈ ಥರ ಈ ಟೈಮು ಬಿಸಿಲಂದರೆ ಬಿಸಿಲಿರುತ್ತೆ ಊರಲ್ಲಿ, ಅದರಿಂದ ಪಾನಕ ಮತ್ತು ಕೋಸಂಬರಿನ ಪ್ರತಿ ವರ್ಷ ಕೊಡ್ತಾರೆ. ಇದೆಲ್ಲ ಆಗಿದ ನಂತರ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸ್ವಲ್ಪ ಲೇಟ್ ಆಯಿತು, ಅದರದ್ದು ಕ್ಲಿಪ್ಪಿಂಗ್ಸ್ ಇದು. ಆ್ಯಕ್ಚುಲಿ ಪಾನಕನ ಬೆಳಗ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ರು, ಅದರದ್ದು ಒಂದು ವೀಡಿಯೋ ಮಾಡಿಕೊಂಡು ಇವಾಗ
ಇವಾಗ ಎಲ್ಲರೂ ಬ್ರೇಕ್ಫಾಸ್ಟ್ ಕೂತಿದ್ದೀವಿ. ಅವಾಗಿನ್ನ ಕಬಾಬ್ ಪ್ರಿಪೇರ್ ಆಗಿರಲಿಲ್ಲ, ಜಸ್ಟ್ ಬಿರಿಯಾನಿ ರೈಸು ಮತ್ತು ಮಟನ್ ಸಾಂಬಾರ್ ಮತ್ತು ಚಿಕನ್ ಚಿಲ್ಲಿ ಫ್ರೈ ಮತ್ತು ನಂಚ್ಕೊಳ್ಳೋಕ್ಕೆ ಸೌತೆಕಾಯಿ ಈರುಳ್ಳಿ ಸೇಮ್ ಅಷ್ಟೇ. ಅದಾದಮೇಲೆ ದೊಡ್ಡಪ್ಪನ ಒಂದಷ್ಟು ಫ್ರೆಂಡ್ಸಿಗೆ ಈ ಥರ ಸನ್ಮಾನ ಮಾಡಿದ್ರು, ಮನೆ ಒಳಗಡೆ ಕೂಡ ಮಾಡಿದ್ರು, ಮತ್ತು ಕೆಲವೊಬ್ರಿಗೆ ಈಚೆ ಜಾಗ ಇಲ್ಲ ಅಷ್ಟು ಜನ, ಮತ್ತು ಅವರಿಗೆ ಊಟ ಆದಮೇಲೆ ಬೀಡ ಥರ ಈ ಎಲೆ ಅಡಿಕೆ ಬಾಳೆಹಣ್ಣು ಸಕ್ಕರೆ ಇದನ್ನೆಲ್ಲ ಇಟ್ಟಿದ್ವಿ. ಇಷ್ಟು ಜನ ಸೇರಿದ್ದು ಲಾಸ್ಟ್ ಕ್ಲಿಪ್ಪಿಂಗ್, ನಾನು ವೀಡಿಯೋನೇ ಮಾಡಿಲ್ಲ, ಇದು ಲಾಸ್ಟ್ ಕ್ಲಿಪ್ಪಿಂಗ್ ತಗೊಂಡಿದ್ದು. ನಾನು ಹೆಂಗಿದ್ದೀನಿ ನಾಗ ಉಮಾ ಮೇಲರೆ ಉಮಾ ಗೋಪಿ ಫ್ರೆಂಡ್ಸ್ ಬಂದಿದ್ರು, ನನ್ನ ಫ್ರೆಂಡ್ಸ್ ಬಂದಿದ್ರು. ಇವಾಗ ಟಯರ್ಡ್, ಫುಲ್ ಟಯರ್ಡ್ ಆಗಿದೆ. ಊಟ ಮಾಡ್ಬೇಕು ಫಸ್ಟ್, ತಲೆ ನೋಡ್ತೇನೆ. ವ್ಲಾಗ್ ಮಾಡೋಕ್ಕೂ ಆಗಿಲ್ಲ, ಅಷ್ಟು ಬಿಸಿ ಇವತ್ತಂತೂ, ಎಷ್ಟೊಂದು ಜನ ಇದ್ದಿದ್ದ ಕಾರಣ. ಸರಿ, ಇವಾಗ ಊಟ ಕೂತಿದ್ದೀವಿ, ನಾನು ಗೋಪಿ ಮತ್ತು ಇನ್ನೊಬ್ರು ಅವ್ರು ನಾಚಿಕೆ ಪಡ್ತಾರೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದ್ದಿದ್ದು, ಆಮೇಲೆ ನಮ್ಮ ಫ್ರೆಂಡ್ಸು ಗೋಪಿ ಫ್ರೆಂಡ್ಸು ಎಲ್ಲರನ್ನೂ ಅವ್ರನ್ನ ಕೂಡ ಕಳಿಸ್ಕೊಟ್ಟು, ಆಮೇಲೆ 4:00 ಆಗೋಗಿತ್ತು ನಾವು ಊಟ ಮಾಡೋದು. ಸರಿ, ಇವಾಗ ಎಲ್ಲ ಕೆಲಸ ಆಗಿದ ನಂತರ ಪಾತ್ರೆಗಳನ್ನೆಲ್ಲ ತೊಳೆದು ಎತ್ತಿಟ್ಬಿಟ್ರೆ ಅವ್ರು ಕೊಡಬೇಕಲ್ಲ ಶ್ಯಾಮನದವ್ರಿಗೆ, ಸೊ ಅದನ್ನು ಮಾಡ್ತಾ ಇದ್ದಾರೆ. ಅದಾದಮೇಲೆ ಈವ್ನಿಂಗ್ ಜಾತ್ರೆಗೆ ಹೋಗಿದ್ವಿ. ಜಾತ್ರೆಯಲ್ಲಂತೂ ಮ್ಯೂಸಿಕ್ ಸಿಸ್ಟಮು ತುಂಬ ಜೋರಾಗಿ ಇಟ್ಬಿಟ್ಟಿದ್ರು. ಈ ಭೂಮಿನ ನಡಗಲ್ವಾ ಆ ಥರ ಗಡಗಡ, ಅದೇನೋ ಬೇಸ್ ವಾಯ್ಸ್ ಅಂತಾರಲ್ಲ, ಅದು ನಿಜ ಒಂಚೂರು ಇಷ್ಟ ಆಗಿಲ್ಲ. ಒಳ್ಳೆ ಡಗಡಗಡಗ ಅಂತಿತ್ತು. ನಾವು ಯಾವಾಗ ಮನೆ ಹತ್ರ ಹೋಗಿದ್ರೆ ಸಾಕು ಅನಿಸ್ತಿತ್ತು, ಜನ ನೋಡ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ, ಜನ ಜಾತ್ರೆ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಅಲ್ಲಿ ಯಾವ ರೀತಿ ಇತ್ತು ಪ್ರತಿಯೊಂದು ಕೂಡ ನಾನು ನಿಮ್ಮ ಜೊತೆ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ತೀನಿ. ಜಾತ್ರೆ ಅಂದರೆ ಗೊತ್ತಲ್ವಾ, ಮೀನು ಈ ಥರ ಕಡಲೆಪುರಿ ಈ ಥರ ಮಿಕ್ಸ್ಚರ್ ಇದನ್ನೆಲ್ಲ ತೊಗೊಂಡು ಹೋಗ್ತೀವಿ ಮನೆಗೆ. ಅದ್ರ ಜೊತೆ ಒಂದಷ್ಟೇ ಸ್ವೀಟ್ಸ್ ಮತ್ತು ಬಳ್ಳಿಗಳು, ಸ್ಟಾಲ್ಸ್ಗಳು ಜಾಸ್ತಿನೇ ಇರುತ್ತೆ, ಆಟ ಸಾಮಾನು ಅದು ಇದು ಕೀ ಚೈನ್ಸ್ ಪ್ರತಿಯೊಂದು ಕೂಡ. ಸೊ ಅದಾಗಿದ ನಂತರ ನಾವು ಅಲ್ಲಿ ಐಸ್ ಕ್ರೀಮ್ ಒಂದು ತಿಂದ್ವಿ, ಮತ್ತು ಶಾಂತಿ ಮಕ್ಕಳಿಗೆ ಮತ್ತು ನಾಗು ಮಗುಗೆ ಅಲ್ಲಿ ಆಟ ಆಡಿಸ್ತಿದ್ರು. ನನಗೆ ಜಾಸ್ತಿ ವಾಯ್ಸ್ ಇಷ್ಟ ಆಗಿಲ್ಲ, ಹಿಂಗೆ ಒಂದು ತಲೆ ಒಂಥರ ತಿರ್ಗ್ದಂಗೆ ಆಗ್ತಿತ್ತು. ಅದಕ್ಕೆ ನಾನು ಗೋಪಿ ಉಮಾ ಸುಬ್ಬಣ್ಣ ಹೊರಗೆ ಬಿಟ್ವಿ. ಶಾಂತಿಯವರೆಲ್ಲ ಸ್ವಲ್ಪ ಲೇಟಾಗಿ ಬಂದರು, ಅಲ್ಲಿ ಟೈಮ್ನ ಸ್ಪೆಂಡ್ ಮಾಡಿ. ಆ್ಯಕ್ಚುಲಿ ಜಾತ್ರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀನಿ ನಾನು, ವರ್ಷ ವರ್ಷ ಗೇಮ್ಸ್ನೆಲ್ಲ ಆಡ್ತಿದ್ದೆ. ಬಟ್ ಈ ವರ್ಷ ಆ ವಾಯ್ಸ್ಗೋ ಏನಕ್ಕೋ ಗೊತ್ತಿಲ್ಲ, ಜಾಸ್ತಿ ಜೋರು ವಾಯ್ಸು, ಅದು ಒಂಥರ ಕಿವಿಗೆ ತುಂಬ ಜೋರಾಗಿ ವಾಯ್ಸ್ ಕೊಟ್ಬಿಟ್ಟಿದ್ರು, ಹಿಂಸೆ ಆಗ್ತಿತ್ತು. ಸರಿ, ಇವಾಗ ಎಲ್ಲರೂ ಕೂಡ ಒಂದು ರೌಂಡ್ ಹೋಗ್ತಾ ಇದ್ದೀವಿ. ನೋಡ್ಬೋದು ನಮ್ಮ ಕಸಿನ್ಸ್ ಫುಲ್ ಇದ್ದೀವಿ, ಎಲ್ಲರೂ ಒಟ್ಟಿಗೆ ಇದ್ದೀವಿ. ಒಟ್ಟಿಗೆ ಹೋಗ್ಬಿಟ್ಟು ಒಂದು ರೌಂಡ್ ಹೋಗಿ ಏನಾದರೂ ಜಾತ್ರೆಯಲ್ಲಿ ಏನು ಸಿಗುತ್ತೆ ಅದನ್ನೆಲ್ಲ ತಗೊಂಡು, ನಾವು ಪ್ರತಿ ವರ್ಷ ಹೆಂಗೆ ಅಂದರೆ ನಾಗು ಮತ್ತು ಉಮೇಶನ ನಮಗೇನಾದ್ರು ಕೊಡಿಸಿದ್ರೆ, ಉಮಾ ಅವರು ನಮಗೇನಾದ್ರು ಕೊಡಿಸಿದ್ರೆ ನಾವು ಅವ್ರಿಗೆ ರಿಟರ್ನ್ ಏನಾದ್ರು ಒಂದು ಗಿಫ್ಟ್. ಸೊ ಮೆಮೊರಬಲ್ ಆಗಿ ಈ ಥರ ಇರ್ತಿತ್ತು. ಬಟ್ ಈ ವರ್ಷ ಏನೂ ತಗೊಳೋಕ್ಕೆ ಆಗಿಲ್ಲ, ಜಸ್ಟು ಐಸ್ ಕ್ರೀಮ್ ಉಮೇಶನ ಕೊಡಿಸ್ತು ಅಲ್ಲಿ. ಅಷ್ಟರಲ್ಲಿ ಆ ಸೌಂಡ್ಗೆ ಇನ್ನೂ ಇದ್ದಿದ್ರೆ ಈಸ್ಕೊತಿದ್ವಿ ಅನಿಸುತ್ತೆ, ಬ್ಯಾಗೋ ಬಳೆನೋ ಅಥವಾ ಟೆಡಿ ಬೇರ್ಸು ಅಥವಾ ಪಿಲ್ಲೋಸು ಈ ಥರ ಏನಾದ್ರು ಒಂದು ಮೆಮೊರಬಲ್ ಆಗಿ. ಬಟ್ ಆ ವಾಯ್ಸ್ ಇದ್ದಿದ್ದ ಕಾರಣ ನಾನು ಬಂದುಬಿಟ್ಟೆ, ಅವ್ರು ಸ್ವಲ್ಪ ಲೇಟಾಗಿ ಬಂದರು ಎಲ್ಲರೂ ಮುಗಿಸ್ಕೊಂಡು. ಸೊ ಇಲ್ಲಿ ಗೊಂಬೆಗಳು ಅದು ಇದು ಪ್ರತಿಯೊಂದು ಸಿಗುತ್ತೆ, ಮಕ್ಳಿಗಂತೂ ಹಬ್ಬ ಅಂತಲೇ ಹೇಳ್ಬೋದು. ನನಗೆ ಚಿಕ್ಕ ವಯಸ್ಸಿಂದ ನೆನಪೇನಿದೆ ಅಂದರೆ, ಆವಾಗ ನಮಗೆ 10-10 ರೂಪಾಯಿ ಅಷ್ಟೇ ಕೊಡ್ತಾ ಇದ್ದಿದ್ದು ನಮ್ಮ ದಡಪ್ಪ ಮತ್ತು ನಮ್ಮಪ್ಪ ನಮ್ಮಜ್ಜಿ ನಮ್ಮಪ್ಪ ಅವರಮ್ಮ ಅವರಿಲ್ಲ ಇವಾಗ ಅಜ್ಜಿ, ಎಲ್ಲರೂ ಕೂಡ ಒಂದು 10-10 ರೂಪಾಯಿ ಕೊಡೋರು ಚಿಕ್ಕ ವಯಸ್ಸಲ್ಲಿ. ಆವಾಗ ಅದನ್ನೆಲ್ಲ ಕೂಡಿಟ್ಕೊಂಡು ಈ ಆಟ ಸಾಮಾನುಗಳು ಅದನ್ನೆಲ್ಲ ಇಸ್ಕೊಳ್ತಿದ್ವಿ. ಅದು ನೆನಪು ಬರುತ್ತೆ ಈ ಜಾತ್ರೆ ಅಂತ ಅಂದರೆ. ಆವಾಗ ಮತ್ತು ನೈಟ್ ಟೈಮ್ ಈ ಥರ ಕತ್ಲಲ್ಲಿ ಕಾಣಿಸ್ತಿಲ್ವಲ್ಲ, ನಾನು ಕಳ್ಳತನ ಕೂಡ ಮಾಡಿದ್ದೀನಿ, ಅದೆಲ್ಲ ನೆನಪು ಬರುತ್ತೆ. ಆವಾಗ ಎತ್ಕೊಂಡು ನೋಡೋಗ್ಬಿಡೋದು ಅದೆಲ್ಲ ಒಂದು ಮೆಮೊರಬಲ್ ಅದೆಲ್ಲ. ಸೊ ಅದನ್ನ ಆನೆಸ್ಟಿಯಾಗಿ ಹೇಳ್ಕೊಂಡಿದ್ದೀನಿ, ನೋಡೋಣ ಬನ್ನಿ. ನೋಡಿ, ನೆನ್ನೆ ಮಟನ್ ಊಟಕ್ಕೆ ಎಲ್ಲ ಇದು ಈರುಳ್ಳಿಗಳೆಲ್ಲ ಮಿಕ್ಕಿದ್ದು, ಇದನ್ನ ತೆಗದಿ ವೇಸ್ಟ್ ಮಾಡಬಾರ್ದು ಅಂತ ಚಿತ್ರಾನ ಕಟ್ ಮಾಡ್ತಾವ್ರೆ. ಈ ಐಡಿಯಾ ನಂದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ಐಡಿಯಾ ಇವಂದು ಅಂತ ಹೇಳ್ತಾವ್ರೆ, ಆದ್ರೆ ಅವಂದಲ್ಲ, ಕಟ್ ಮಾಡ್ತಾರೋರು ಪುಣ್ಯಾತ್ರ ನೋಡಿ. ಟೊಮೆಟೊ ಎಲ್ಲ ವೇಸ್ಟ್ ಮಾಡಬಾರ್ದು ಅಂತ ಹೇಳಿದವರು ಪುಣ್ಯಾತ್ರ ಇವ್ರೆ.
ತರಕಾರಿ ರೇಟ್ ಜಾಸ್ತಿ, ವೇಸ್ಟ್ ಮಾಡಬೇಡಿ ಅಂತ ಹೇಳಿ ನಿನ್ನೆ ಉಳಿದಿರೋ ಟೊಮೊಟೊ ಎಲ್ಲ ಕಟ್ ಮಾಡಿಸ್ತಾರೆ ಇವ್ರೆ. ಅಂದಾಗ ನಾಳೆ ಗ್ಯಾರಂಟಿ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಬೆಳಗ್ಗೆ ಎದ್ದೋಲ್ದೆ ಮಲ್ಕೊಳ್ಳೋಳು ಇವಳೆ. ಮಟನ್ ಊಟ ದಿನ ರಜಾ ಹಾಕ್ದೆ ಬಿಟ್ಬಿಟ್ಟು ಮಟನ್ ಊಟ ಖಾಲಿ ಹಾಕೋದ್ಮೇಲೆ ರಜಾ ಹಾಕಿರೋರು ಪುಣ್ಯ ಅಂತಂದ್ರೆ ಉಬ್ಬಿಟ್ಟು ಕೊನೆಗೆ ಕ್ಲೀನ್ ಮಾಡುವಂತ ಕೊಡೋರು ನನಗೆ ಇವರೇ. ನೈಟೆಲ್ಲ ಏನೇ ಕೆಲಸ ಇದ್ದಿದ್ರು ಆನ್ಲೈನಲ್ಲಿ ಇದ್ದು ಹುಡುಗ್ರಿಗೆ ಹೆಲ್ಪ್ ಮಾಡಿ ಅವ್ರು ಬೈಕೊಂಡು ಅಂದ್ಕೊಂಡು ಎಲ್ಲ ಮಾತಾಡಿ ಸುಮ್ಮನೆ ಮಲ್ಕೊಂಡಿರು. ನೀವು ಪಕ್ಕದ ಮನೆ ಸೊತ್ತಾಗವ್ರೆ, ಆದ್ರೆ ಯಪ್ಪ ಡ್ಯಾನ್ಸ್ ಅಂತೂ ನೀಡಲಿಲ್ಲ. ಇದು ಖುಷಿಗೋ ದುಃಖಕ್ಕೋ ಒಂದು ಗೊತ್ತಾಗ್ತಿಲ್ಲ, ಡ್ಯಾನ್ಸ್ ಆಡ್ತಾವ್ರೆ. ನೋಡಿಕೊಂಡು ಮನೇಲಿ ಶುಕನ ಕೊಟ್ಕೊಂಡು ಹೋಗ್ತಾ ಇರೋ ತಿಮ್ಮಪ್ಪ ಇವ್ರೆ. ಇದ್ರು ಮೊಬೈಲ್ ಎತ್ಕೊಂಡು ಬಾತ್ರೂಮ್ಗೆ ಹೋದ್ರು ಕೆರೆ ಕಡೆಗೆ ಹೋದ್ರು ಮೊಬೈಲ್ ಎತ್ಕೊಂಡು ಹೋಗಿ ಫೋನ್ ಮಾಡಿ ಬೈಕೊಂಡು ಕೆಲಸ ಮಾಡಿಸೋಣ ಇವನೇ. ಮಾಡ್ಕೊಳ್ಳಿ ನನ್ನ ಪಾ, ನಾನು ಇರ್ತೀನಿ, ರಜಾ ಹಾಕೊಂಡಿದ್ದೀನಿ, ನಿದ್ದೆ ಮಾಡ್ಕೊಂಡಿದ್ದೀನಿ ಅಂತ ಅನ್ನೋರು. ಇನ್ಸ್ಟಾಗ್ರಾಮ್ ಬಿಟ್ಟರೆ ಏನು ಬೇರೆ ಏನಿಲ್ಲ, ಇನ್ಸ್ಟಾಗ್ರಾಮ್ ಬಿಟ್ಟರೆ ಏನಿಲ್ಲ. ನಬ್ದಲ್ಲಿ 15 ದಿನದಿಂದ ಉಸ್ತುವಾರಿ ತಗೊಂಡು ಮನೇಲಿ ಸುಸ್ತಾಗಿರ್ತಕ್ಕಂಥ ವ್ಯಕ್ತಿ, ಏಕೈಕ ವ್ಯಕ್ತಿ ಅಂದರೆ ಇವರೇ. ಹಬ್ಬದಲ್ಲೂ ಅಷ್ಟೇ ಊರ್ ಬಂದಿದ್ದ ಒಂದು ನಿಮಿಷನ ಪುರ್ಸೋತಿಲ್ದೆ ಕೆಲಸ ಮಾಡ್ತಾ ಇರೋ ಏಕೈಕ ವ್ಯಕ್ತಿ ಅಂದ್ರೆ ಇವ್ರೆ. ಎಲ್ರಿಗೂ ಊರ್ ಬಂದಾಗ ಹೆಂಡತಿ ಉಮಾ ಅಂತಂದ್ರೆ ಯಾರು ಅಂತ ಬೆಂಗಳೂರಲ್ಲಿ ಕೇಳಿದ್ರೆ ನನ್ನ ಹೆಂಡತಿ ಅಂತಾರೆ, ಇಲ್ಲಿ ಕೇಳಿದ್ರೆ ಯಾರವಳು ಅನ್ನಷ್ಟು ಬಿಜಿ ಆಗ್ತಾರೆ ಇವರು. ಬಂದಾಗ ಹಣ 2 ದಿನ ರಜೆ ಕೊಟ್ಟಿರೋದು ನನಗೆ, ಬೇರೆ ರಜಾನೇ ಹಾಕಲ್ಲ ಅಂತಂದಾಗ ಬೆಳಗ್ಗೆ ಕೆಲಸಕ್ಕೆ ಹೋಗ್ತೀವಿ ಅಮ್ಮ, ಹ್ಞೂ ಅಣ್ಣವು ಕೆಲ್ಸಕ್ಕೆ ರಜಾನೇ ಕೊಡಲ್ಲ ಅಂತಂದ್ಬಿಟ್ಟು ಬೆಳಗ್ಗೆ ಎದ್ದೋಸಿರಿ ಹೋಗೋಣ ನಿದ್ದೆ ಬತ್ತೈತೆ ಅಂತ ಮಲ್ಕೊಳ್ಳೋಳು ಇವಳೆ. ನಮ್ಮನೇಲಿ ದೊಡ್ಡಗೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಂತಂದರೆ ಇವರೇ. ನೈಟು ಜಾತ್ರೆಲೆಲ್ಲ ಓಡಾಡಿ ಸುಸ್ತಾಗಿ ಇನ್ನೂ ಮಲ್ಕೊಂಡವ್ರು. ನಾಷ್ಟ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮುಖ ತೊಳೆದು 1 ಅವರ್ ಆದರೂ ನಾಷ್ಟ ಕೊಡದೆ ತೋರಿ ಇವರೇ. ಹಾ ಕೊಟ್ರಲ್ಲ ಅಕ್ಕ ತಿನ್ನಕ್ಕೆ, ಎಲ್ಲಿ ಎಲ್ಲ ಎಲ್ಲ ಮಾಡಿಟ್ಟವ್ರೆ, ಹಾ ಕೊಡೋರು ಯಾರು ಇಲ್ಲ. ಉಮ್ಮ ಕೂತ್ಕೊಂಡವ್ರು ಮುಂಚ್ಕೊಂಡು ನನ್ ಅವಾಗೇನು ಇದು ಜಾಂಗೀರಿ ಕೇಳಿದ್ರು ಪೇಟ್ ತಂದ್ಕೊಟ್ಟಿಲ್ಲ. ಅದಕ್ಕೆ ಮಿಕ್ಸ್ ಮಾಡಿ ಎತ್ತಿ ದೋಸೆ, ತಲೆ ಮಾಂಸ ಸಾಂಬಾರ್, ಈ ಕಡೆ ಮುದ್ದೆ. ಇದು ಕಲಿಸ್ತೇಡಮ್ಮ, ಇದು ಹ್ಞೂ ಈ ಮಸಾಲೆ ಒಯ್ದುಬಿಟ್ಟಿದ್ಯಾ ಮಸಾಲೆ? ಇಲ್ಲ ಇವಾಗ ಹಾಕೋದಾ? ಬೆಂದೈತಾ? ಆಮೇಲೆ. ಬುಧವಾರ ಮತ್ತೆ ಚಿಕನ್ ತರಿಸಿದ್ರು, ಯಾಕಂದರೆ ನನ್ನ ತಮ್ಮ ಮೊಸರು ಮತ್ತು ತುಪ್ಪ ಹಾಕಿದ್ರೆ ತಿನ್ನಲ್ಲ, ಅವತ್ತಿನ ದಿನ ಏನು ಸರಿಗೆ ತಿಂದಿರಲಿಲ್ಲ ಅಂದ್ಬಿಟ್ಟು ಮತ್ತೆ ಬುಧವಾರ ನಾನು ಚಿಕನ್ ಫ್ರೈ ಮಾಡಿದೆ. ದೊಡ್ಡಮ್ಮ ತಲೆ ಮಾಂಸದ ಸಾಂಬಾರು ಮಾಡಿದ್ರು, ಮತ್ತು ಇದು ನಾನು ನೈಟ್ ಊಟ ಮಾಡಿ ವಾಕ್ ಮಾಡಬೇಕಾದ್ರೆ ಈ ನಮ್ಮ ಕರುಮರಿ ಜೊತೆ ಒಂದು ಸ್ವಲ್ಪ ತಾಟಾಡಿದೆ. ಈ ಊರಬ್ಬ ಪ್ರತಿ ವರ್ಷ 1 ವಾರ ನಡೆಯುತ್ತೆ. ಸೋಮವಾರ ಬಂದ್ಬಿಟ್ಟು ನಾವು ದೀಪ ಮಾಡಿದ್ವಲ್ಲ, ಆ ದೀಪಾರಾಧನೆ ಮತ್ತು ಸಂಗೀತ ಕಾರ್ಯಕ್ರಮ ಮತ್ತು ಹರಿಕತೆ ಇರುತ್ತೆ. ಮಂಗಳವಾರ ಬಂದ್ಬಿಟ್ಟು ಆರ್ಕೆಸ್ಟ್ರಾ ಮತ್ತು ಜಾತ್ರೆ ಮತ್ತು ಈ ಥರ ಮಟನ್ ಊಟ ಅದೆಲ್ಲ ಇರುತ್ತೆ. ಬುಧವಾರ ಬಂದ್ಬಿಟ್ಟು ಅಶ್ವ ವಾಹನೋತ್ಸವ, ನಮ್ಮ ಗಂಗಮ್ಮ ದೇವಿ ವಾಹನ ಬಂದ್ಬಿಟ್ಟು ಕುದುರೆ. ಸೊ ನಮ್ಮ ಬೀದಿ ಕಡೆಯಿಂದ ಫಸ್ಟ್ ಮಾಡೋದು ಅಶ್ವ ವಾಹನೋತ್ಸವ ನೋಡ್ಬೋದು. ಅದಕ್ಕೆ ದೊಡ್ಡಪ್ಪ ನಮ್ಮ ಕಡೆಯಿಂದ ಅಂತ ಅಂದ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದಾರೆ, ಅಂದರೆ ಕೆಳಗಡೆ ಬೀದಿಯವ್ರ ಜನದ ಕಡೆಯಿಂದ ಅಂತ. ಸೊ ದೊಡ್ಡಪ್ಪ ಕೂಡ ಹೋಗಿದ್ರು. ಸೊ ಗೋಪಿ, ಹಂಬ್ರಿ, ಹರಿ ಎಲ್ಲರೂ ಕೂಡ ಹಾಗೆ ಯಾವ ರೀತಿ ಪಲ್ಲಕ್ಕಿನ ರೆಡಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡ್ಕೊಂಡು ಬರಕ್ಕೆ ಹೋಗಿದ್ದಾರೆ. ಸೊ ಪ್ರತಿ ದಿನ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಮಧ್ಯರಾತ್ರಿ ಬರುತ್ತೆ ಈ ರೀತಿ. ಇನ್ನು ಗುರುವಾರ ಬಂದ್ಬಿಟ್ಟು ಸಿಂಹ ವಾಹನೋತ್ಸವ, ಶುಕ್ರವಾರ ಬಂದ್ಬಿಟ್ಟು ಹಂಸ ವಾಹನೋತ್ಸವ, ಮತ್ತು ಶನಿವಾರ ಬಂದ್ಬಿಟ್ಟು ಕರ್ಗ ಇರುತ್ತೆ. ಅದ್ರ ಜೊತೆಗೆ ಭಾನುವಾರ ಬಂದು ಅಗ್ನಿಕುಂಡ ಪ್ರವೇಶ ಇಷ್ಟಿರುತ್ತೆ. ಸೊ ಇವಾಗ ದೇವಸ್ಥಾನದಿಂದ ಈ ಥರ ಪಟಾಕಿ, ತಮಟೆ, ಡ್ಯಾನ್ಸ್ಗಳನ್ನೆಲ್ಲ ಮಾಡಿಕೊಂಡು ಪ್ರತಿಯೊಂದು ಮನೆಗೂ ಪೂಜೆ ಎಲ್ಲ ಮಾಡಿಸಿ ಅದಕ್ಕೆ ಪ್ರಸಾದ ಮಾಡಿರ್ತಾರೆ. ಪ್ರತಿಯೊಂದು ಕೂಡ
ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಬುಧವಾರ ದಿನ ದೇವಿನ ಕರ್ಕೊಂಡು ಬರ್ತಾ ಇರೋದು. ಪ್ರೆಮೂರು ಊರಿಗೂ ಕೂಡ ಈ ದೇವಿ ಮಧ್ಯರಾತ್ರಿ ಒಂದು 10:30 ಬಿಟ್ರೆ ದೇವಸ್ಥಾನ, ನೈಟು 3-4 ಗಂಟೆ ಅಷ್ಟೊತ್ತಿಗೆ ಮುಗಿಯುತ್ತೆ. ಅಷ್ಟು ಊರುಗಳು ಪ್ರತಿಯೊಂದು ಮನೆಗಳದ್ದು ದೀಪನ ಬೆಳಗಿಸ್ಕೊಂಡು ಬರೋದು, ಪೂಜೆ ಕೊಟ್ಟಿರ್ತಾರಲ್ವಾ ಪ್ರತಿಯೊಬ್ಬರು, ಅದನ್ನ ಮಾಡ್ಕೊಂಡು ಬರೋದು. ಸೊ ಬನ್ನಿ, ನಮ್ಮ ಮನೆಗೆ ನಾವೇನು ಪ್ರಸಾದ ಮಾಡಿದ್ದೀವಿ ಪ್ರತಿಯೊಂದು ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಬುಧವಾರದ ರಾತ್ರಿ ನಮ್ಮನೆ ಕಡೆಯಿಂದ ನಾವು ಮಾಡಿರೋ ಪ್ರಸಾದ ಬಂದ್ಬಿಟ್ಟು ಕೋಸಂಬರಿ. ಮತ್ತು ಅವತ್ತಿನ ದಿನಕ್ಕೆ ನಮ್ಮೂರ್ದೆ ಅಲ್ವಾ ಫಸ್ಟು, ಅಂದರೆ ನಮ್ಮ ಬಿದ್ದಿದ್ದಲ್ವಾ ಫಸ್ಟು, ಅದಕ್ಕೆ ಒಂದು ಸ್ವಲ್ಪ ಹೂಹಾರ ಮತ್ತು ಕೆಂಪಾರ್ತಿ ಮತ್ತು ಗೋಧಿ ಹಿಟ್ಟಿಂದ 2 ದೀಪ ಪ್ರಸಾದ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ನಮಗೆ ತಮಟೆ ಸೌಂಡ್ ಕೇಳಿಸಿದ ತಕ್ಷಣವೇ ಹೋಗಿ ಕೆಳಗಡೆ ಹೋಗ್ಬಿಟ್ಟು ದೇವ್ರನ್ನ ಪೂಜೆ ಮಾಡಿಸ್ಕೊಂಡು ಬರೋದು. ಮತ್ತು ಪಟಾಕಿಗಳು ನೋಡ್ಬೋದು ಹೇಗೆ ಹೊಡಿತಿದ್ದಾರೆ ಅಂತ, ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಈ ಹಬ್ಬನ. ಸೊ ದೇವ್ರು ಬಂದಿದ್ದ ತಕ್ಷಣ ಪೂಜೆ ಮಾಡಿಸಿದ್ವಿ. ಪೂಜೆ ಮಾಡಿಸಿದ್ದಷ್ಟೇ ನಂತರ ನಾರ್ಮಲ್ ಹೋಗಿ ಮಲ್ಕೊಂಡಿದ್ದಷ್ಟೇ. ಇವತ್ತು ಬುಧವಾರದ ವ್ಲಾಗ್ ಇಷ್ಟ ಆಗಿತ್ತು. ಮತ್ತು ಈ ವ್ಲಾಗಲ್ಲಿ ನಾನು ಒಂದಷ್ಟು ಫೋಟೋಸ್ನ ಶೇರ್ ಮಾಡಿದ್ದೀನಿ, ಸೋಮವಾರದ್ದು, ಮಂಗಳವಾರದ್ದು ಮತ್ತು ಬುಧವಾರದ್ದು. ಸೊ ನೀವು ಕೂಡ ಕೊನೆಯವರೆಗೂ ನೋಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ. ಮತ್ತು ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾರೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಗುರುವಾರದ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೋನು ಸಿಂಪಲ್ ಕನ್ನಡ ವ್ಲಾಗ್ಸ್. ಮೀಟ್ ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫ್ರೆಂಡ್ಸ್, ನಮಸ್ತೆ, ಬಾಯ್.